ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಅಸ್ತ್ರೋಪದೇಶವನ್ನು ಪಡೆದದ್ದು ಎಂಬ 27ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನು ವಿಶ್ವಾಮಿತ್ರರನ್ನು ಹಿಂಬಾಲಿಸಿ ತಾಟಕೆಯ ವನವನ್ನು ಪ್ರವೇಶಿಸಿ ಆಕೆಯು ಪ್ರಜಾಕಂಠಗಳಾಗಿ ಆ ಮಲದ ಕರುಷ ದೇಶಗಳನ್ನು ನಿರ್ಮಾನುಷವಾಗಿ ಮಾಡಿದ ಸಂಗತಿಯನ್ನು ತಿಳಿದವನಾಗಿ ಧನುಷ್ಠಂಕಾರದಿಂದ ಆ ತಾಟಕೆಯನ್ನು ಕೆರಳಿಸಿ ಆ ತಾಟಕೆಯು ಯುದ್ಧಕ್ಕೆ ಬಂದಾಗ ಮೊದಲು ಸ್ವಲ್ಪ ದಯೆಯನ್ನು ತೋರಿದವನಾದರೂ ಆಕೆ ದಯೆಗೆ ಅರ್ಹಳಲ್ಲ, ಆಕೆಯನ್ನು ಹಾಗೆ ಬಿಟ್ಟರೆ ಮತ್ತು ಪ್ರಜಾಕಂಟಕಳಾಗಿ ಮುಂದುವರಿಯುತ್ತಾಳೆ ಎಂಬುದನ್ನು ವಿಶ್ವಾಮಿತ್ರರಿಂದ ತಿಳಿದವನಾಗಿ ಕೂಡಲೇ ಆಕೆಯನ್ನು ಸಂಹರಿಸುತ್ತಾನೆ. ಹೀಗೆ ತಾಟಕಿಯನ್ನು ಸಂಹರಿಸಿ ತನ್ನ ಶಕ್ತಿ ಏನೆಂಬುದನ್ನು ಜಗತ್ತಿಗೆ ತೋರಿಸಿದ ಮೇಲೆಯೇ ಆತ ಮರ್ಯಾದ ಪುರುಷೋತ್ತಮನಾಗಿ ಅವತಾರ ಪುರುಷನಾದರೂ ಕೂಡ ವ್ಯಕ್ತಿಯೊಬ್ಬ ತನ್ನ ಯೋಗ್ಯತೆಯನ್ನು ತೋರಿಸಿದಾಗ ಮಾತ್ರವೇ, ಶಿಷ್ಯನೊಬ್ಬ ತನ್ನ ಯೋಗ್ಯತೆಯನ್ನು ಗುರುವಿನ ಎದುರು ಪ್ರದರ್ಶಿಸಿದ ಮೇಲೆಯೇ ಗುರುವು ಆತನಿಗೆ ಆತನನ್ನು ಯೋಗ್ಯನೆಂದು ಭಾವಿಸಿ ಸಕಲ ವಿದ್ಯೆಗಳನ್ನು ಉಪದೇಶಿಸುತ್ತಾನೆ. ಅದರಂತೆಯೇ ವಿಶ್ವಾಮಿತ್ರರು ಶ್ರೀರಾಮನು ಅವತಾರ ಪುರುಷನೆಂದು ತಿಳಿದಿದ್ದರೂ ಕೂಡ ಲೋಕಕ್ಕೆ ಆತನ ಯೋಗ್ಯತೆ ಏನೆಂಬುದು ಪ್ರದರ್ಶಿತವಾದ ನಂತರವೇ ದೇವತೆಗಳ ಪ್ರೇರಣೆಯಂತೆ ತಮ್ಮಲ್ಲಿ ಇದ್ದ ಸಕಲ ಶಸ್ತ್ರಾಸ್ತ್ರಗಳ ವಿದ್ಯೆಯನ್ನು ಶ್ರೀರಾಮನಿಗೆ ಧಾರೆ ಎರೆಯುತ್ತಿರುವರು. ವಿಶ್ವಾಮಿತ್ರ ಮುನಿಯು ಮಾರನೆಯ ದಿವಸ ಪ್ರಾತಃ ಕಾಲದಲ್ಲಿ ರಘುನಾಥ ಸ್ವಾಮಿಯನ್ನು ಕೊಂಡಾಡುತ್ತಾ ಗಂಭೀರ ಧ್ವನಿಯಿಂದ ಆತನನ್ನು ಕುರಿತು, ಶ್ರೀರಾಮ, ನೀನು ಮಹಾತ್ಮನು, ಮಹಾಕೀರ್ತಿವಂತನು, ನಿನ್ನ ಚರಿತ್ರದಿಂದ ನಾನು ಸುಪ್ರೀತನಾದೆನು, ಆದ್ದರಿಂದ ನನ್ನ ವಶವಾಗಿರುವ ಸಮಸ್ತ ಮಂತ್ರಾಸ್ತ್ರಗಳನ್ನು ಕೊಡುತ್ತೇನೆ, ಆ ಅಸ್ತ್ರಗಳಿಂದ ಸಮಸ್ತ ದೇವಾಸುರ ಯಕ್ಷ ಗಂಧರ್ವರನ್ನು ಯುದ್ಧದಲ್ಲಿ ಪ್ರಯಾಸವಿಲ್ಲದೆ ಜಯಿಸಬಹುದು, ಆದ ಕಾರಣ ನಿನಗೆ ಆ ಮಂತ್ರಾಸ್ತ್ರಗಳನ್ನು ಉಪದೇಶ ಮಾಡುತ್ತೇನೆ. ದಿವ್ಯವಾದ ದಂಡಚಕ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ಇಂದ್ರಚಕ್ರ, ವಜ್ರಾಸ್ತ್ರ, ಶೈವ ಸಂಬಂಧವಾದ ತ್ರಿಶೂಲ, ಬ್ರಹ್ಮಶಿರಸ್ಸು, ಐಶಿಕಾಸ್ತ್ರ, ಬ್ರಹ್ಮಾಸ್ತ್ರ, ಮೋದಕಿ ಶಿಖರಿಗಳೆಂಬ ಎರಡು ಗದೆಗಳು, ಧರ್ಮಪಾಶ, ಕಾಲಪಾಶ, ವರುಣಪಾಶ, ಶುಷ್ಕಾಶನಿ, ಅರ್ಧಾಶನಿ ಎಂಬ ಸಿಡಿಲಿನ ಅಸ್ತ್ರಗಳು, ಪೈನಾಕಾಸ್ತ್ರ, ನಾರಾಯಣಾಸ್ತ್ರ, ಆಗ್ನೇಯಾಸ್ತ್ರ, ದೈವಾಸ್ತ್ರ, ವಾಯವ್ಯಾಸ್ತ್ರ, ಹಯಗ್ರೀವಾಸ್ತ್ರ, ಕ್ರೌಂಜಾಸ್ತ್ರ, ಶಕ್ತಿದ್ವಯಾಸ್ತ್ರ, ಕಂಕಾಳಾಸ್ತ್ರ, ಮುಸಲಾಸ್ತ್ರ, ಕಪಾಲಾಸ್ತ್ರ, ಕಂಕಣಾಸ್ತ್ರ, ವಿದ್ಯಾಧರಾಸ್ತ್ರ, ನಂದನಾಸ್ತ್ರ, ಅಸಿರಕ್ತಾಸ್ತ್ರ, ಗಂಧರ್ವಾಸ್ತ್ರ, ದೈವತಾಸ್ತ್ರ, ಮಾನವಾಸ್ತ್ರ, ಪ್ರಸ್ವಾಪನಾಸ್ತ್ರ, ಪ್ರಶಮನಾಸ್ತ್ರ, ಸೌರಾಸ್ತ್ರ, ದರ್ಪಣಾಸ್ತ್ರ, ಶೋಷಣಾಸ್ತ್ರ, ಸಂತಾಪನಾಸ್ತ್ರ, ವಿಲಾಪನಾಸ್ತ್ರ, ಮದನಾಸ್ತ್ರ, ದುರ್ದರ್ಶಾಸ್ತ್ರ, ಕಂದರ್ಪಾಸ್ತ್ರ, ಪೈಶಾಚಾಸ್ತ್ರ, ಮೋಹನಾಸ್ತ್ರ, ತಾಮಸಾಸ್ತ್ರ, ಮೌಸಲಾಸ್ತ್ರ, ಸಂವರ್ತಾಸ್ತ್ರ, ಪೌಷ್ಕಳಾಸ್ತ್ರ, ಸತ್ಯಾಸ್ತ್ರ, ಮಾಯಾಧರಾಸ್ತ್ರ, ತೇಜಃಪ್ರಭಾವಾಸ್ತ್ರ, ಸೋಮಾಸ್ತ್ರ, ಶಿಶಿರಾಸ್ತ್ರ, ಅತಿ ಭಯಂಕರವಾಗಿರುವಂತಹ ತ್ವಾಷ್ಟ್ರಾಸ್ತ್ರ, ವಾರುಣಾಸ್ತ್ರ, ಶೀತೇಶ್ವಸ್ತ್ರ ಮೊದಲಾದ ಮಂತ್ರಾಸ್ತ್ರಗಳನ್ನು ತೆಗೆದುಕೋ ಎಂದು ಹೇಳಿದರು. ಶ್ರೀರಾಮನು ಸ್ನಾನವನ್ನು ಮಾಡಿ ಶುಚಿಯಾಗಿ ಮೂಢನ ಮುಖನಾಗಿ ನಿಂತು ಸಮಸ್ತ ಮಂತ್ರಜಾಲಗಳನ್ನು ಉಪದೇಶ ಮಾಡಿಸಿಕೊಂಡು ಜಪವನ್ನು ಮಾಡುತ್ತಿದ್ದನು. ಆಗ ಸಮಸ್ತ ಮಂತ್ರಾಸ್ತ್ರಗಳು ರಘುನಾಥನ ಸಮೀಪಕ್ಕೆ ಬಂದು ಕೈ ಮುಗಿದುಕೊಂಡು ಅತ್ಯಂತ ಸಂತೋಷದಿಂದ ಆತನನ್ನು ಕುರಿತು, ಎಳೈ ರಘುನಾಥನೇ, ನಾವು ನಿನ್ನ ಸೇವಕರು, ನಿನ್ನ ಸಮೀಪಕ್ಕೆ ಬಂದೆವು, ನಾವು ಮಾಡಬೇಕಾದ ಕಾರ್ಯವನ್ನು ಅಪ್ಪಣೆ ಮಾಡು ಎಂದು ಹೇಳಿ ಆತನ ವಶವಾದವು. ಶ್ರೀರಾಮನು ಅತ್ಯಂತ ಪ್ರೀತಿಯಿಂದ ವಿಶ್ವಾಮಿತ್ರ ಮುನಿಗೆ ಅಭಿವಂದಿಸಿ ಆತನ ಸಂಗಡ ಮುಂದಕ್ಕೆ ಹೊರಟನು. ಈ ರೀತಿ ಶ್ರೀರಾಮಚಂದ್ರನ ವಶವಾದಂತಹ ಆ ಎಲ್ಲ ಅಸ್ತ್ರಶಸ್ತ್ರಗಳು ಶ್ರೀರಾಮನ ಮಾನಸದಲ್ಲಿ ನೆಲೆಸಿ ಮುಂದೆ ಸಮಯವು ಬಂದಾಗ ಆತನೇ ಆ ಸಹಾಯಕ್ಕೆ ಆ ಅಸ್ತ್ರಶಸ್ತ್ರಗಳು ಬರಲಿರುವುದನ್ನು ಕಾಣುತ್ತೇವೆ. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.